ಸರ್, ತಮ್ಮ ಪೂರ್ತಿ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅಂತೇಳಿ ಸರ್, ಅಂತಂದಾಗ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ನಾನು ಹೊಸಹುಂಡಿ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀನಿ. ಹೊಸಹುಂಡಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಸರ್. ಅಂತಂದಾಗ ತಾವು ಇದೇ ಮೊದಲನೇವರೆಗೆ ಕಂಪೀಟ್ ಮಾಡಿದ್ದೆ ಸರ್? ಹೌದು ಸರ್, ಇದೇ ಮೊದಲನೇವರೆಗೆ. ಹೇಗೆ ಅನ್ನಿಸ್ತಾ ಇದೆ ಸರ್ ಒಂದು ರಾಜಕೀಯ ಜೀವನ ತಮಗೆ? ರಾಜಕೀಯ ಜೀವನದಲ್ಲಿ ಈಗ ಸರ್ ಗೊತ್ತಾಗ್ತಾ ಇರೋದು ಏನಂತಂದ್ರೆ ಇನ್ನೂ ಅಷ್ಟೇನು ತಿಳುವಳಿಕೆ ಬಂದಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ. ಇನ್ಮೇಲೆ ಗೊತ್ತಾಗುತ್ತೆ ಅಂತ ಸರ್. ಅಂತಂದಾಗಿ ತಾವು ಒಂದು ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ನನಗೆ ಜೆ ಡಿ ಎಸ್ ಇಂದ ಬೆಂಬಲ ಇದೆ. ಜೆ ಡಿ ಎಸ್ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್. ಅಂತಂದಾಗಿ ತಾವು ವರ್ಕ್ ಜಾಬ್ ಏನು ಮಾಡ್ಕೊಂಡಿರೋ ಸರ್? ಹಾಲಿನ ವ್ಯಾಪಾರ ಮಾಡೋದು. ಹಾಲಿನ ವ್ಯಾಪಾರ? ಹಾ ಸರ್. ಅಂತಂದಾಗಿ ಈಗ ಒಂದು ಹಾಲಿನ ವ್ಯಾಪಾರ ಮಾಡಿಕೊಂಡು ಈ ರಾಜಕೀಯಕ್ಕೆ ಬರಬೇಕು ಅಂತ ತಮಗೆ ಒಲವು ಹೇಗೆ ಮೂಡಿತು ಸರ್? ಸರ್, ನಮ್ಮ ಫ್ರೆಂಡ್ಸ್ಗಳು ಜೆ ಡಿ ಎಸ್ ಇಂದ ಇದ್ದಾರೆ, ಅವ್ರ ಒಲವಿನಿಂದ ನಾನು ಈ ಸ್ಥಾನಕ್ಕೆ ಬರಬೇಕಾದ ಕಾರಣ ಹಾಗಾಗಿ ಬಂದಿದ್ದೆ ಸರ್. ಅಂತಂದಾಗಿ ತಮಗೆ ರಾಜಕೀಯವಾಗಿ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ ಸರ್? ಇದ್ದಾರೆ ಸರ್. ಅವ್ರ ಹೆಸರು? ನಿಮಗೆ ಸುರೇಶ್ ಅಂತ. ಸುರೇಶ್ ಅಂತ? ಅಪ್ಪ ಸ್ನೇಹಿತ ಮತ್ತೆ ಬಾಮೇದ ಎರಡು ಒಂದೇ. ಮತ್ತೆ ಇನ್ನೊಬ್ರು ಲೋಕೇಶ್ ಅಂತ, ಅವರಿಂದ ನಾವೆಲ್ಲ ಸ್ವಲ್ಪ ಬಂದಿದ್ದೆ ರಾಜಕೀಯಕ್ಕೆ ಸರ್. ಅಂದ್ರೆ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಸರ್, ನಮಗೆ ರೋಡ್ಗಳು ಪ್ರಾಬ್ಲಮ್ ಇದೆ, ಇಲ್ಲಿ ಚರಂಡಿಗಳು ಹಿಂಸೆ, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಅದನ್ನು ಅದಕ್ಕೆ ಜಾಸ್ತಿ ಒತ್ತಡ ಕೊಡಬೇಕು ಅಂತ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಸರ್, ಅಂತಂದಾಗ ಈಗ ತಾವೊಬ್ಬರು ರಾಜಕೀಯ ವ್ಯಕ್ತಿಯಾಗಿ ಈ ಒಂದು ರಾಜಕೀಯ ಜೀವನಕ್ಕೆ ಹೊಸದಾಗಿ ಪ್ರವೇಶ ಮಾಡಿದ್ದೀರಾ, ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ಜಟಿಸದು ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ, ಆತ್ಮವಿಶ್ವಾಸವೇ ನಿನ್ನ ಆಯುಧ. ಅವ್ರಿಗೆ ಸಲಹಬೇಕು ಮತ್ತೆ ಮಾಡಿ ಸ್ವಲ್ಪ ಬೆಳವಣಿಗೆ ಮಾಡಬೇಕು ಅಂತ ಮಾಡಿದ್ದೀವಿ. ಮಾಡಿದ್ದೀರಾ ಸರ್? ಅಂತಂದಾಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತ ಕುಂದುಕೊರತೆಗಳ ಬಗ್ಗೆ ತಮ್ಮ ಒಂದು ಯಾವ ರೀತಿಯಾದಂಥ ಒಂದು ಕ್ರಮನ ಕೈಗೆ ತಗೋಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ನಮಗೆ ಇದು ಲಂಚ ಪಂಚ ಮಾಡ್ತಾರಲ್ಲ, ಅದು ಇದು ಮಾಡೋದ್ರಿಗೆ ಸ್ವಲ್ಪ ತಂಡ ನಮ್ಗೆ ಅಷ್ಟು ಇದಿಲ್ಲ, ಆದರೆ ಅವ್ರನ್ನೆಲ್ಲ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸರ್, ನನಗೆ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಎಜುಕೇಶನ್ ಬೇಕಾ ಬೇಡವಾ? ಎಜುಕೇಶನ್ ಬೇಕು. ಏನಕ್ಕೆ ಅಂತ ತಿಳಿಸ್ಕೊಳ್ಬೋದಾ ಸರ್? ಯಾಕೆಂದ್ರೆ ಎಲ್ಲ ಪ್ರಾಪರ್ಟಿಗಳು ನೋಡಬೇಕು ಅಲ್ಲಿ ಪಂಚಾಯತಿ ಆಫೀಸ್ಗಳಲ್ಲಿ, ಅದರಿಂದ ಬೇಕೇ ಬೇಕು. ಎಜುಕೇಶನ್ ಅಂದ್ರೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಬಳಕೆ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಎಜುಕೇಶನ್ ಬೇಕು ಅಂತ ಹೇಳ್ತೀವಿ. ಓಕೆ ಸರ್. ಸರ್, ಅಂತಂದಾಗ ಈಗ ತಾವೊಬ್ರು ಯೂತ್ ಆಗಿ ರಾಜಕೀಯಕ್ಕೆ ಬಂದಿದ್ದೀರಾ, ಈಗ ಮುಂಬರುವ ದಿನಗಳಲ್ಲಿ ಬರುವಂತಹ ಯೂತ್ಸ್ಗೆ ತಮ್ಮ ಕಡೆಯಿಂದ ಏನೊಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸಂದೇಶ, ನಮಗೆ ಗುರುಗಳಿದ್ದಾರೆ, ಅವ್ರು ಕೇಳ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದರಂತೆ ಮಾಡ್ತೀನಿ. ಅವರು ಒಂದು ಇದರಲ್ಲಿ ನಡೆದೇ ಅವರು ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ತೀರಾ ಹಾಕೊಂಡಿದ್ದೀರಾ? ಓಕೆ ಸರ್. ಸರ್, ಅಂತಂದಾಗೆ ತಮಗೆ ಕಡೆದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ತಾವೊಬ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಗುರುತು ಮಾಡ್ಕೋಬೇಕು ಅಂತಂದ್ರೆ, ತಾವೊಬ್ರು ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಾಂಧವರೇ ಕರೆತಾರೆ. ಅವರು ನಿಮ್ಗೆ ಒಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜಯಗಳಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಸರ್, ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂತಹ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತಾರೆ? ತುಂಬಾ ಹೃದಯಪೂರ್ವಕವಾಗಿ ಅಂದ್ರೆ ಒಂದು ಒಳ್ಳೆ ಅಭಿವೃದ್ಧಿಗಳನ್ನ ಮಾಡೋದ್ರ ಮಾಡೋದ್ರ ಮೂಲಕವಾಗಿ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಓಕೆ ಸರ್, ಇಷ್ಟೊತ್ತ ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮ್ಮ ಒಂದೆರಡು ಮಾತು ಧನ್ಯವಾದಗಳು.